ೇದ ನಮಸ್ಕಾರ ನಿಮಗೆಲ್ಲರಿಗೂ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿಯಿಂದ ಈ ವಾರದ ಸಂಚಿಕೆಯಲ್ಲಿ ಚೂಡಾಮಣಿ ರತ್ನಾವಲಿ ಎಂಬ ಹೆಸರಿನ ರತ್ನಾಭರಣಗಳ ಹೆಸರುಳ್ಳ ಎರಡು ಸಂಗೀತ ಶಾಸ್ತ್ರ ಗ್ರಂಥಗಳನ್ನ ಚಂದ್ರನ ಹೆಸರನ್ನು ಸೂಚಿಸುವ ಸುಧಾಕರ ಎಂಬುದಾಗಿ ಅಂಕಿತಗೊಂಡ ಗ್ರಂಥವೊಂದನ್ನು ಗಮನಿಸ್ತಾ ಇದ್ದೇವೆ ಅವುಗಳೇ ಕಮಲನ ಸಂಗೀತ ಚೂಡಾಮಣಿ ಹರಿಪಾಲನ ಸಂಗೀತ ಸುಧಾಕರ ಹಾಗೂ ಸೋಮದೇವನ ಸಂಗೀತ ರತ್ನಾವಲಿ ಇವುಗಳ ಕಾಲ ಸಾಮಾನ್ಯವಾಗಿ ಪರಸ್ಪರ ನೂರು ನೂರೈವತ್ತು ವರ್ಷಗಳ ಆಸುಪಾಸಿನಲ್ಲಿ ಹನ್ನೊಂದು ಹನ್ನೆರಡನೇ ಶತಮಾನದ ಅವಧಿ ಶಾರ್ಂಗದೇವ ಪಾರ್ಶ್ವದೇವ ಮೊದಲಾದ ಅನೇಕ ಶಾಸ್ತ್ರಜ್ಞರು ಚಾಳುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರನನ್ನು ಮತ್ತು ಸೋಮೇಶ್ವರನ ಮಗ ಜಗದೇಕ ಮಲ್ಲನನ್ನು ಬಹುವಾಗಿ ಉಲ್ಲೇಖಿಸುತ್ತಾರೆ ಮತ್ತು ಅವನು ಸಾವಿರದ ನೂರ ಮೂವತ್ತ್ನಾಲ್ಕರಿಂದ ಸಾವಿರದ ನೂರ ನಲವತ್ತೊಂಬತ್ತನೇ ಇಸವಿಯ ಮಧ್ಯಭಾಗದಲ್ಲಿ ರಚಿಸಿದ ಸಂಗೀತ ಚೂಡಾವಣಿ ಗ್ರಂಥದಲ್ಲಿರುವ ಗೀತ ತಾಲಭಿಷೇಕವಾದ ಲಕ್ಷಣಗಳನ್ನು ಸ್ಮರಿಸಿ ಬರೆಯುತ್ತಾರೆ ಆದರೆ ದುರದೃಷ್ಟವಶಾತ್ ಜಗದೇಕಮಲ್ಲನ ಗ್ರಂಥ ಇಂದಿಗೂ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ ದೆಂದು ಹೆಸರಾಗಿ ಪಂಡಿತ ಡಿ ಕೆ ವೇಲಂಕರ್ ಅವರ ಸಂಪಾದನೆಯಲ್ಲಿ ಪ್ರಕಟವಾಗಿರುವ ಗ್ರಂಥವು ಯಥಾರ್ಥದಲ್ಲಿ ಜಗದೇಕಮಲ್ಲನ ಸಂಗೀತ ಚೂಡಾಮಣಿ ಅಲ್ಲ ಬದಲಾಗಿ ಅದು ತೀರಾ ಅರ್ವಾಚೀನವೆನಿಸುವ ಕೇರಳ ಮೂಲದ ಸಂಗೀತ ಚೂಡಾಮಣಿ ಸಾರವೆಂಬ ಸಂಗ್ರಹ ಗ್ರಂಥವೆಂಬುದು ಅದರ ತಾಲಾಧ್ಯಾಯವನ್ನು ಓದಿದಾಗ ಮನವರಿಕೆಯಾಗಿತ್ತು ಗುಜರಾತ್ ಮಹಾರಾಷ್ಟ್ರದ ವ್ಯಾಪ್ತಿಯನ್ನು ಆಳಿದ ಕರ್ನಾಟಕದ ಚಾಲುಕ್ಯ ವಂಶದ ಭೀಮರಾಜ ಬಕುಳಾದೇವಿಯರ ಮಗ ಹರಿಪಾಲದೇವ ಅಥವಾ ಕ್ಷೇಮರಾಜ ಈತ ಬರೆದ ಗ್ರಂಥ ಸಂಗೀತ ಸುಧಾಕರ ಇದು ಚಾಲುಕ್ಯ ಚಕ್ರವರ್ತಿ ನಮ್ಮ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸಕ್ಕಿಂತ ಕೊಂಚ ಮೊದಲಿನ ಕಾಲದಲ್ಲಿ ಬರೆಯಲ್ಪಟ್ಟದ್ದು ಅಂದರೆ ಸಾವಿರದ ಐವತ್ತರಿಂದ ಸಾವಿರದ ನೂರ ಎಪ್ಪತ್ತೈದನೇ ಇಸವಿಯ ಒಳಗಿನದ್ದು ಎಂದು ಅಂದಾಜಿಸಲಾಗಿದೆ ಹಾಗೆಂದು ಈತ ಸಾವಿರದ ಮುನ್ನೂರ ಒಂಬತ್ತರಿಂದ ಸಾವಿರದ ಮುನ್ನೂರ ಹನ್ನೆರಡನೇ ಇಸವಿಯಲ್ಲಿದ್ದ ಮಹಾರಾಷ್ಟ್ರದ ಸೇವುಣ ಅಥವಾ ಯಾದವ ದೊರೆ ಎಂಬುದಾಗಿಯೂ ಕೆಲವು ವಿದ್ವಾಂಸರ ಅಭಿಪ್ರಾಯಗಳಿವೆ ಇರಲಿ ಎಲ್ಲವನ್ನೂ ಸಾಪೇಕ್ಷವಾಗಿ ಗಣಿಸಿ ಮುನ್ನಡೆಯೋಣ ಹರಿಪಾಲನಿಗೆ ಅಲಂಕಾರ ಛಂದಶಾಸ್ತ್ರ ಸಂಗೀತವನ್ನು ಒಳಗೊಂಡಂತೆ ವಿವಿಧ ಭಾಷೆ ಮತ್ತು ಶಾಸ್ತ್ರಗಳಲ್ಲಿ ಅಪಾರ ಪ್ರತಿಭಾವ್ಯುತ್ಪತ್ತಿಗಳಿದ್ದವು ವಿಚಾರ ಚತುರ್ಮುಖ ವಿಚಾರ ಪರಮೇಷ್ಠಿ ವೀಣಾ ತಂತ್ರಿ ವಿಶಾರದನೆಂದೇ ಹೆಸರಾಗಿದ್ದ ಈತ ಪ್ರಬಂಧಗಳೆಂಬ ಹೆಸರಿನ ಅನೇಕ ಸಾಹಿತ್ಯಿಕ ರಚನೆಗಳನ್ನು ಮಾಡಿದ್ದನಂತೆ ಈತನು ರಾಜ್ಯಭಾರವನ್ನ ಮಾಡದೆ ತನ್ನ ಮಲ ಸೋದರ ಕರ್ಣನೆಗೆ ರಾಜ್ಯವನ್ನು ಬಿಟ್ಟುಕೊಟ್ಟಿದ್ದ ದಕ್ಷಿಣ ಭಾರತದ ತೀರ್ಥಯಾತ್ರೆಯ ಸಮಯದಲ್ಲಿ ತಮಿಳುನಾಡಿನ ಸಂಗೀತ ಕಲಾವಿದರು ವಿನಂತಿಸಿಕೊಂಡ ಮೇರೆಗೆ ಸಂಗೀತ ಸುಧಾಕರವನ್ನು ರಚಿಸಿದನೆಂದು ಹೇಳಿಕೊಂಡಿದ್ದಾನೆ ಗೂರ್ಜರ ಚಕ್ರವರ್ತಿ ಹರೀಶ್ವರ ಹರೀಂದ್ರ ಹರಿಭೂಭುಜ ಹರಿಪಾಲ ಮಹಿಪತಿ ಹರಿಭೂಪತಿ ಹರಿಪಾಲ ಮಹಿಭುಜ ಎಂಬ ಹೆಸರುಗಳಲ್ಲಿ ಈತನು ಬರೆದ ಲಕ್ಷಣಗಳು ಕಂಡುಬರುತ್ತವೆ ಈತನ ಲಕ್ಷಣಗಳನ್ನು ಸಂಗೀತ ರತ್ನಾಕರಕ್ಕೆ ವ್ಯಾಖ್ಯಾನ ಬರೆದ ಕರ್ನಾಟಕದ ಕಲ್ಲಿನಾಥ ಅಭಿನವ ಭರತ ಸಾರ ಸಂಗ್ರಹದಲ್ಲಿ ಮುಮ್ಮಡಿ ಚಿಕ್ಕ ಭೂಪಾಲ ಬಾಲರಾಮ ಭರತದಲ್ಲಿ ಕೇರಳದ ಬಾಲರಾಮ ವರ್ಮ ಸ್ಮರಿಸಿ ಉಲ್ಲೇಖಿಸಿದ್ದಾರೆ ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಂತೆ ಸಂಗೀತ ಎಂದರೆ ಗೀತ ವಾದ್ಯ ನರ್ತನಗಳೆಲ್ಲವೂ ಸೇರಿದ ಪರಿಭಾಷೆ ಸಂಗೀತ ಸುಧಾಕರವು ಈ ಎಲ್ಲ ಅಂಶಗಳ ಕುರಿತು ಚರ್ಚಿಸುತ್ತದೆ ನೃತ್ಯ ಕಾಂತ ಅಥವಾ ತಾಲ ವಾದ್ಯ ಅಭಿನಯ ಗೀತಗಳೆಂಬುದು ಇದರ ಪ್ರಮುಖ ಐದು ಅಧಿಕರಣ ಅಂದರೆ ಅಧ್ಯಾಯಗಳು ತಾಲಾಧಿಕರಣ ತಾಲದ ಕುರಿತಾಗಿ ಸಂಕ್ಷಿಪ್ತವಾದ ವಿಚಾರಗಳನ್ನು ಹೊಂದಿದೆ ವಾದ್ಯಾಧಿಕರಣದಲ್ಲಿ ತತ ಅವನದ್ಧ ಸುಶಿರ ಘನವೆಂಬ ವಿವಿಧ ವಾದ್ಯಗಳ ಲಕ್ಷಣಗಳು ಇವೆ ಗೀತಾಧಿಕರಣದಲ್ಲಿ ಶ್ರುತಿ ನಾದ ಮೂರ್ಛನ ಜಾತಿ ರಾಗ ತಾನ ಪ್ರಬಂಧ ಲಕ್ಷಣ ಮೊದಲಾದವುಗಳ ವಿವರಗಳು ಇವೆ ನೃತ್ಯ ಮತ್ತು ಅಭಿನಯ ಅಧ್ಯಾಯಗಳಲ್ಲಿ ಅಂಗೋಪಾಂಗ ಅಭಿನಯ ಚಾರಿ ಕರಣಗಳು ಅಂಗಹಾರ ಮಂಡಲಭೇದ ನರ್ತಕ ಲಕ್ಷಣಗಳ ವಿವರಗಳಿವೆ ಅಭಿನಯ ಅಧಿಕರಣದಲ್ಲಿ ವಿವಿಧ ಅಭಿನಯ ಭಾರತಿ ಮೊದಲಾದ ಚತುರ್ವೃತ್ತಿಗಳು ನೇಪಥ್ಯವಿಧಿ ನಾಯಕ ನಾಯಿಕಾಗಳೆಂಬ ಸಾಮಾನ್ಯ ಅಭಿನಯ ದಶರೂಪಕಾದಿಗಳನ್ನು ವಿವರಿಸಿದ್ದಾನೆ ಹರಿಪಾಲ ದೇವನ ಲಕ್ಷಣ ವಿಶೇಷತೆಗಳನ್ನು ಗುರುತಿಸುವುದಾದರೆ ಸುಮಾರು ನೂರ ಮೂವತ್ತು ವಿಧದ ಕರಣಗಳನ್ನು ಗುರುತಿಸ್ತಾನೆ ಅದರಲ್ಲೂ ಭರತನಿಗಿಂತ ಭಿನ್ನವಾದ ಯಾವ ಗ್ರಂಥಗಳಲ್ಲೂ ಅಷ್ಟಾಗಿ ದೊರಕದ ವಿಶೇಷವೆನಿಸುವ ಮಹೇಶ್ವರ ನಾರಾಯಣ ಐಂದ್ರ ವಾರುಣ ಚಾಂದ್ರ ಹೈರಂಬ ಮಾನ್ಮಥ ಶಂಖ ಮೊದಲಾದ ಅನೇಕ ಪುರಾಣ ಪುರುಷರ ಹೆಸರಿನ ಕರಣಗಳ ವಿಚಾರವಿದೆ ಹೀಗೆ ಕಂಡುಬರುವ ಕರಣಗಳು ಭರತಾರಣವ ಪ್ರಕಟಿತ ಕೃತಿಯಲ್ಲಿರುವ ಕರಣಗಳೊಂದಿಗೆ ಕೂಡ ಹೋಲುತ್ತವೆ ಈ ಕರಣಗಳ ಬಗೆಗಿನ ಅಧ್ಯಯನವನ್ನು ಯಕ್ಷಮಾರ್ಗ ಮುಕುರ ಎಂಬ ನನ್ನ ಕೃತಿಯಲ್ಲಿ ಸವಿಸ್ತಾರವಾಗಿ ಪ್ರಕಟಿಸಿದ್ದೇನೆ ನೀವು ಓದಬಹುದು ಸಂಗೀತ ಸುಧಾಕರ ಗ್ರಂಥದ ಓಲೆಯ ಕಟ್ಟು ಭರತಾರ್ಣವ ಲಾಸ್ಯರಂಜನ ಭರತ ಸಿದ್ಧಾಂತಂ ಗ್ರಂಥಗಳ ಜೊತೆಗೆ ತಂಜಾವೂರು ಸರಸ್ವತಿ ಮಹಲ್ ಮತ್ತು ಮೈಸೂರಿನ ಸರಸ್ವತಿ ಮಹಲ್ ಗ್ರಂಥಾಲಯಗಳ ಸಹಿತ ದೇಶದ ಬೇರೆ ಬೇರೆ ಗ್ರಂಥಾಲಯಗಳಲ್ಲಿ ಇವೆ ಮತ್ತು ಇವು ಈ ಗ್ರಂಥಗಳ ಹಸ್ತಪ್ರತಿಗಳೊಂದಿಗೆ ಬೆರಕೆಯಾಗಿದ್ದು ಇದನ್ನು ಪ್ರತ್ಯೇಕಿಸಿ ಸಂಪಾದಿಸಿ ಪ್ರಕಟಿಸುವ ಕೆಲಸ ಅವಶ್ಯವಾಗಿ ಆಗಬೇಕಿದೆ ಇದೇ ರೀತಿಯಾದ ಮತ್ತೊಂದು ಗ್ರಂಥ ಸೋಮರಾಜದೇವನ ಸಂಗೀತ ರತ್ನಾವಲಿ ಈ ಸೋಮದೇವನು ಚಾಲುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರನ ತಂದೆಯಾದ ತ್ರಿಭುವನ ಮಲ್ಲ ಬಿರುದಾಂಕಿತ ಆರನೇ ವಿಕ್ರಮಾದಿತ್ಯ ಪರಮರ್ದಿಯೇ ಆಗಿದ್ದಾನೆಂಬ ಅಭಿಮತವಿದೆ ಆದರೆ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣರು ಈತ ನಾಟ್ಯ ವೇದ ವಿರಿಂಚಿ ಎಂಬ ಬಿರುದನ್ನು ಹೊಂದಿದ್ದ ಗುಜರಾತಿನ ಚಾಲುಕ್ಯ ದೊರೆ ಎರಡನೆಯ ಭೀಮನ ಪ್ರತಿಹಾರಿಯೆಂದು ಜಗದ್ದೇವ ಎಂಬುವನ ಮಗನೆಂದು ಚಾಪೋತ್ಕಟ ವಂಶದ ಕನ್ನಡಿಗನೆಂದು ಗುರುತಿಸಿದ್ದಾರೆ ಕನ್ನಡ ಶಬ್ದಗಳನ್ನು ಬಳಸಿ ಲಕ್ಷಣ ಬರೆದ ಈತನಿಂದ ಆಗಿನ ಕಾಲದ ಕರ್ನಾಟಕದ ಕನ್ನಡ ಸೀಮೆಯ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಶಾರ್ಂಗದೇವನ ಸಂಗೀತ ರತ್ನಾಕರ ಗ್ರಂಥವು ಸೋಮದೇವನ ಸಂಗೀತ ರತ್ನಾವಲಿಗಿಂತ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷದ ಅಂತರದಲ್ಲಿ ರಚಿತವಾದ ಗ್ರಂಥ ಸಾವಿರದ ನೂರ ಎಪ್ಪತ್ತೇಳನೇ ಇಸವಿಯಲ್ಲಿ ಈ ಗ್ರಂಥವನ್ನು ಬರೆಯಲಾಯಿತೆಂದು ತಿಳಿದು ಬರುತ್ತೆ ಇದು ಗೀತ ಪ್ರಶಂಸ ಪಿಂಡನಾದ ಉತ್ಪತ್ತಿ ಪ್ರಬಂಧ ರಾಗಲಕ್ಷಣ ಮಾರ್ಗರಾಗ ಪ್ರಕರಣ ಮಾರ್ಗತಾಳ ವಾದ್ಯವಿಧಿ ನೃತ್ಯ ಸಂಕೀರ್ಣಕ ಎಂಬ ಒಂಬತ್ತು ಪ್ರಕರಣ ಅಧ್ಯಾಯಗಳನ್ನು ಹೊಂದಿದ್ದು ಐನೂರು ಶ್ಲೋಕಗಳಿಂದ ಕೂಡಿದೆ ಈ ಗ್ರಂಥವು ಅಂಗಹಾರ ಮಂಡಲ ಚಾರಿಗಳು ಉತ್ಪತ್ತಿಕರಣಗಳನ್ನು ದಾಖಲಿಸಿದ ಗ್ರಂಥವಾಗಿದೆ ಒಟ್ಟಿನಲ್ಲಿ ಕರ್ನಾಟಕದ ಚಾಲುಕ್ಯ ವಂಶಕ್ಕೆ ಸೇರುವ ಸಂಗೀತ ಚೂಡಾಮಣಿ ಸಂಗೀತ ಸುಧಾಕರ ಸಂಗೀತ ರತ್ನಾವಲಿ ಎಂಬ ಈ ಮೂರು ಮಹತ್ವಪೂರ್ಣ ಗ್ರಂಥಗಳು ಇಂದಿಗೆ ಪ್ರಕಟಿತ ರೂಪದಲ್ಲಿ ಸಿಗುವುದಿಲ್ಲ ಇಂಥ ಅನೇಕಾನೇಕ ಶಾಸ್ತ್ರ ಸಂಪತ್ತನ್ನು ಗುರುತಿಸಿ ಪ್ರಕಟಿಸುವ ಕೆಲಸ ನಮ್ಮದಾಗಬೇಕಿದೆ ಇಂತಹ ಸಂಪತ್ತಿನಡೆಗೆ ಪಕ್ಷಿ ನೋಟವನ್ನು ಮಾಡುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣವೇ ಹಾಂ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನೆಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಇಂಥ ಅನೇಕ ಗ್ರಂಥಗಳ ಬಗೆಗೆ ಓದು ಅಧ್ಯಯನ ತಿಳುವಳಿಕೆ ಬೇಕೆಂದು ಆದರೆ ನಮ್ಮ ಶಾಸ್ತ್ರರಂಗ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತಾವು ನೋಂದಾಯಿಸಿಕೊಳ್ಳಬಹುದು ಹಾಗೆಯೇ ನೂಪುರ ಭ್ರಮರಿಯ ವಿವಿಧ ಶಾಸ್ತ್ರದ ಪುಸ್ತಕಗಳನ್ನು ಓದಲು ಮರೆಯದಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನಿಧಿ ಶ್ರೀಷ್ಠ ಶ್ರದ್ಧಯು ಶ್ರೇಷ್ಠ ಶ್ರದ್ಧೆಯೋದ್ ನಿಧಿ ಶ್ರೀಷ್ಠ ಶ್ರದ್ಧಯು ಶ್ರೇಷ್ಠ ಶ್ರದ್ಧೆಯೋದ